ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣಾ ಕಣದಿಂದ ಅಧ್ಯಕ್ಷ ಜೋ ಬೈಡನ್ ಹಿಂದೆ ಸರಿದಿದ್ದಾರೆ. ಡೊನಾಲ್ಡ್ ಟ್ರಂಪ್ ವಿರುದ್ಧದ ಚುನಾವಣಾ ಕಾಳಗದ ಖಡ್ಗವನ್ನು ತಮ್ಮದೇ ಡೆಮೊಕ್ರಾಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ ಅವರ ಕೈಗೆ ಇಟ್ಟಿದ್ದಾರೆ. ಟ್ರಂಪ್ ಮತ್ತು ಕಮಲಾ ಅವರ ಈ ಮುಖಾಮುಖಿ ಇನ್ನೂ ಅಂತಿಮ ಆಗಿಲ್ಲ. ಬೈಡನ್ ಅವರ ಈ ಪ್ರಸ್ತಾಪವನ್ನು ಡೆಮೊಕ್ರಾಟಿಕ್ ಪಾರ್ಟಿ ಇನ್ನೂ ಅನುಮೋದಿಸಿಲ್ಲ. ಆದರೆ ಡೆಮೊಕ್ರಾಟಿಕ್ ಪಕ್ಷ ಬೈಡನ್ ಅವರ ಪ್ರಸ್ತಾವವನ್ನು ತಿರಸ್ಕರಿಸುವ ಸಾಧ್ಯತೆ ಕಡಿಮೆ. ಟ್ರಂಪ್ ವಿರುದ್ಧ ತನ್ನ ಅಭ್ಯರ್ಥಿ ಯಾರೆಂಬ ಅನಿಶ್ಚಿತತೆಯನ್ನು ಆದಷ್ಟು ಶೀಘ್ರ ಅಂತ್ಯಗೊಳಿಸಲು ಕಾತರವಾಗಿದೆ ಡೆಮೊಕ್ರಾಟಿಕ್ ಪಕ್ಷ. ಬೈಡನ್ ಮತ್ತು ಕಮಲಾ ಇಬ್ಬರು ಅಮೆರಿಕದ ಹಾಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು. ನವೆಂಬರ್ನಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಅಧ್ಯಕ್ಷ ಪದವಿಗೆ ತಾವು ಪುನಃ ಸ್ಪರ್ಧಿಸುವುದಿಲ್ಲ, ಬದಲಾಗಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನು ಬೆಂಬಲಿಸುವುದಾಗಿ ಬೈಡನ್ ಸಾರಿದ್ದಾರೆ. ಡೆಮೊಕ್ರಾಟಿಕ್ ಪಾರ್ಟಿಯ ಉಮೇದುವಾರಿಕೆಯನ್ನು ತೊರೆಯುವ ಪ್ರಶ್ನೆಯೇ ಇಲ್ಲವೆಂದು ಕಳೆದ ಕೆಲವು ವಾರಗಳಿಂದ ಅವರು ಹಠ ತೊಟ್ಟಿದ್ದರು. ಆದರೆ ಈಗಾಗಲೇ ಬಹಳ ತಡವಾಗಿ ಹೋಗಿರುವುದು ವಾಸ್ತವ. ಬೈಡನ್ ಪಕ್ಕಕ್ಕೆ ಸರಿದು ಬೇರೆ ಅಭ್ಯರ್ಥಿಗೆ ದಾರಿ ಮಾಡಿಕೊಡಬೇಕೆಂಬುದು ಶೇಕಡ 61% ಅಮೆರಿಕನ್ನರ ಅಭಿಪ್ರಾಯವಾಗಿತ್ತು. ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ 81 ವರ್ಷದ ಜೋ ಬೈಡನ್ ಮೇಲೆ ಡೆಮೊಕ್ರಾಟಿಕ್ ಪಾರ್ಟಿಯ ಬೆಂಬಲಿಗ ವರ್ಗದಿಂದ ಭಾರೀ ಒತ್ತಡ ಏರ್ಪಟ್ಟಿತ್ತು. ತಮಗಿಂತ ಕೇವಲ 4 ವರ್ಷ ಕಿರಿಯರಾದ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೋಲಿಸಿದರೆ ಬೈಡನ್ ತೀರಾ ವಯಸ್ಸಾದರಂತೆ ಕಂಡುಬರುತ್ತಿದ್ದರು. ಟ್ರಂಪ್ ವಿರುದ್ಧದ ಡಿಬೇಟ್ಗಳಲ್ಲಿ ಮಂಕಾಗಿಯೂ ದುರ್ಬಲರಾಗಿಯೂ ತೋರಿದ್ದರು. ಇದೀಗ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿದಿರುವ ಬೆಳವಣಿಗೆಯು ಚುನಾವಣೆಯ ಸ್ಥಿತಿಗತಿಯನ್ನು ಬದಲಿಸಬಹುದು ಎಂಬುದು ಡೆಮೊಕ್ರಾಟಿಕರ ಆಶಾವಾದ. ಡೊನಾಲ್ಡ್ ಟ್ರಂಪ್ ತೀವ್ರ ಬಲಪಂಥೀಯ ಮತ್ತು ಪ್ರಬಲ ಜನಾಂಗೀಯವಾದಿ, ಬಿಳಿಯ ಪುರುಷಾಧಿಪತ್ಯವನ್ನು ಎತ್ತಿ ಹಿಡಿದಿರುವವರು, ಸ್ತ್ರೀ ದ್ವೇಷಿ, ಕಪ್ಪು ವರ್ಣೀಯರ ಪ್ರಬಲ ವಿರೋಧಿ, $590 ಕೋಟಿ ಸಂಪತ್ತಿನ ಒಡೆಯ, ಉಗ್ರ ರಾಷ್ಟ್ರೀಯವಾದಿ, ತಂದೆಯ ರಿಯಲ್ ಎಸ್ಟೇಟ್ ದಂಧೆಯ ಉತ್ತರಾಧಿಕಾರಿ, ವ್ಯಾಪಾರೋದ್ಯಮಿ, ಹುಸಿ ಪಿತೂರಿ ಸಿದ್ಧಾಂತಗಳ ಸರದಾರ ಮತ್ತು ತಪ್ಪು ದಾರಿಗೆಳೆಯುವ ಸುಳ್ಳುಗಳನ್ನು ಹೇಳುವ ಹಮ್ಮೀರ. 2016 ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೆಮೊಕ್ರಾಟಿಕ್ ಪಕ್ಷದ ಹಿಲರಿ ಕ್ಲಿಂಟನ್ರನ್ನು ಸೋಲಿಸಿದ್ದರು. ಬೈಡನ್ ವಿರುದ್ಧ ಸೋಲು ಒಪ್ಪಿಕೊಳ್ಳಲು ತಯಾರಿಲ್ಲದೆ ಚುನಾವಣಾ ಫಲಿತಾಂಶಗಳನ್ನು ಬದಲಿಸಲು ಪ್ರಯತ್ನಿಸಿದ್ದವರು. ತಮ್ಮ ಬೆಂಬಲಿಗ ದಂಗೆಕೋರರನ್ನು ಪ್ರಚೋದಿಸಿದವರು. ಹಗಲಿರುಳು ದುಡಿಯುವ ತಾವು ದಿನಕ್ಕೆ 5-6 ತಾಸುಗಳ ಕಾಲ ಮಾತ್ರವೇ ನಿದ್ರಿಸುವುದಾಗಿ ಹೇಳಿಕೊಂಡವರು. ಪೈಪೋಟಿಯ ಮುಂಚೂಣಿಗೆ ಬಂದಿರುವ ಕಮಲಾ ಹ್ಯಾರಿಸ್ ಅಮೆರಿಕದ ಮೊದಲ ಕಪ್ಪು ಜನಾಂಗೀಯ ಉಪಾಧ್ಯಕ್ಷೆ. 59 ಕಿರಿಯ ವಯಸ್ಸಿನವರು, ಭಾರತೀಯ ಬೇರಿನವರು. ಅವರ ತಾಯಿ ಶ್ಯಾಮಲಾ ಗೋಪಾಲನ್ ಭಾರತ ಸಂಜಾತೆ, ತಂದೆ ಜಮೈಕದಲ್ಲಿ ಜನಿಸಿದವರು. ಕಮಲ ಹುಟ್ಟಿದ್ದು ಕ್ಯಾಲಿಫೋರ್ನಿಯಾದ ಓಕ್ಲ್ಯಾಂಡಿನಲ್ಲಿ. ಕಮಲ ಅವರ ಪತಿ ಯಹೂದಿ ಮೂಲದವರು. ಗಾಜಾ ಮೇಲೆ ಇಸ್ರೇಲ್ ನಡೆಸಿರುವ ಎಣೆ ಇಲ್ಲದ ಆಕ್ರಮಣ ಮತ್ತು ಮೇರೆ ಇಲ್ಲದ ಹಿಂಸೆಯನ್ನು ನಿಲ್ಲಿಸಲು ಅಮೆರಿಕ ಮನಪೂರ್ವಕ ಪ್ರಯತ್ನವನ್ನೇನೂ ಮಾಡಿಲ್ಲ. ಬದಲಾಗಿ ಇಸ್ರೇಲಿಗೆ ಭಯಾನಕ ಶಸ್ತ್ರಾಸ್ತ್ರಗಳನ್ನು ಪೂರೈಸಿ ಅದರ ಶಕ್ತಿಯನ್ನು ಹೆಚ್ಚಿಸಿದೆ. ಬೈಡನ್ ಬಹಳ ತಡವಾಗಿ ಕದನ ವಿರಾಮದ ತೋರಿಕೆಯ ಹೇಳಿಕೆಯನ್ನೇನೋ ನೀಡಿದರು. ಇಂತಹ ಹೇಳಿಕೆಯನ್ನು ಬೈಡನ್ ನೀಡುವುದಕ್ಕಿಂತ ಮೊದಲೇ ಕಮಲಾ ನೀಡಿದರು. ಇದು ಆಕೆಯ ಅಗ್ಗಳಿಕೆ. ಅಮೆರಿಕದ ಬಹುಸಂಖ್ಯಾತ ಯಹೂದಿಗಳು ಡೆಮೊಕ್ರಾಟಿಕ್ ಪಕ್ಷದ ಬೆಂಬಲಿಗರು. ಅಮೆರಿಕದ ಜನಪ್ರಿಯ ಅಧ್ಯಕ್ಷರಲ್ಲಿ ಒಬ್ಬರೆನಿಸಿದ್ದ ಬರಾಕ್ ಒಬಾಮಾ ಮತ್ತು ಕಮಲಾ 15 ವರ್ಷಗಳ ಹಿಂದೆ ಒಟ್ಟಿಗೆ ರಾಷ್ಟ್ರ ರಾಜಕಾರಣಕ್ಕೆ ಧುಮುಕಿದ್ದ ಸಮಕಾಲೀನರು, ಭರವಸೆಯ ರಾಜಕಾರಣಿಗಳೆನಿಸಿದ್ದವರು. ಕಮಲಾ ಹ್ಯಾರಿಸ್ ಕಾನೂನು ಪದವೀಧರೆ. ನ್ಯಾಯವಾದಿಯಾಗಿ 3 ದಶಕಗಳ ಸುದೀರ್ಘ ಅನುಭವ ಅವರದು. 2010 ಕ್ಯಾಲಿಫೋರ್ನಿಯಾದ ಅಟಾರ್ನಿ ಜನರಲ್ ಆಗಿದ್ದರು. 2016 ಅಮೆರಿಕದ ಸೆನೆಟ್ಗೆ ಆಯ್ಕೆಯಾಗಿದ್ದರು. ಟ್ರಂಪ್ ಅವರ ಕಾರ್ಯಶೈಲಿ, ಅದರಲ್ಲಿಯೂ ವಲಸೆ ವಿರುದ್ಧ ನೀತಿ ನಿರ್ಧಾರಗಳ ಅಗ್ರಗಣ್ಯ ವಿಮರ್ಶಕಿ. ನ್ಯಾಯಾಂಗಕ್ಕೆ ಟ್ರಂಪ್ ನಾಮಕರಣ ಮಾಡಿದ್ದ ಅಭ್ಯರ್ಥಿಗಳನ್ನು ಪ್ರಖರ ಪಾರ್ಟಿ ಸವಾಲಿಗೆ ಗುರಿ ಮಾಡಿದ್ದವರು. 2018 ಡೆಮೊಕ್ರಾಟಿಕ್ ಪಾರ್ಟಿಯ ಉದಯೋನ್ಮುಖ ತಾರೆ ಎನಿಸಿಕೊಂಡವರು. ಅಮೆರಿಕ ದೇಶಕ್ಕೆ ವಲಸೆ ಬಂದವರ ಮೊಮ್ಮಗಳೊಬ್ಬಳು ಉಪಾಧ್ಯಕ್ಷ ಹುದ್ದೆಗೆ ಏರಿದ್ದು ಅದೇ ಮೊದಲು. ವಕೀಲರಾಗಿ ವಾದಗಳು ಚರ್ಚೆಗಳಲ್ಲಿ ವಿಜೃಂಭಿಸಿದವರು. ಬೈಡನ್ ಸರ್ಕಾರದ ಪರವಾಗಿ ನಿಂತ ಅದ್ವಿತೀಯ ವಕ್ತಾರೆ. ಟ್ರಂಪ್ ಅವರ ಸುಳ್ಳಿನ ಮತ್ತು ದ್ವೇಷದ ಸುದೀರ್ಘ ಇತಿಹಾಸದ ಮೇಲೆ ದಾಳಿ ನಡೆಸಲು ಈಕೆಗಿಂತ ಉತ್ತಮ ಅಭ್ಯರ್ಥಿ ಬೇಕೇ ಎನ್ನುತ್ತಾರೆ ಕಮಲಾ ಬೆಂಬಲಿಗರು. ಅಮೆರಿಕದ ಸಂವಿಧಾನದ ಪ್ರಕಾರ ಬೈಡನ್ ನಂತರ ಉಪಾಧ್ಯಕ್ಷೆ ಕಮಲಾ ಅವರದು 2ನೇ ಅತ್ಯುನ್ನತ ಪದವಿ. ಬೈಡನ್ ಹಿಂದೆ ಸರಿದಿರುವ ಹಿನ್ನೆಲೆಯಲ್ಲಿ ಈಕೆ ಅಧ್ಯಕ್ಷ ಹುದ್ದೆಯ ಮೊತ್ತ ಮೊದಲ ಕಪ್ಪು ಮಹಿಳೆ. ಹೀಗಾಗಿ ಈಕೆಯ ಉಮೇದುವಾರಿಕೆಯನ್ನು ನಿರಾಕರಿಸುವ ಸ್ಥಿತಿಯಲ್ಲಿ ಇಲ್ಲ ಡೆಮೊಕ್ರಾಟಿಕ್ ಪಕ್ಷ. ತನ್ನ ಗೆಲುವಿಗೆ ಪೂರಕ ಎನಿಸುವ ಅಭ್ಯರ್ಥಿಯೊಬ್ಬರನ್ನು ಉಪಾಧ್ಯಕ್ಷರ ಹುದ್ದೆಗೆ ಆರಿಸಿಕೊಳ್ಳಬಹುದು.
ಚುನಾವಣಾ ಸಮೀಕ್ಷೆಗಳ ಪ್ರಕಾರ ಬೈಡನ್ಗೆ ಹೇಳಿಕೊಳ್ಳುವಂತಹ ಮತದಾರರ ಬೆಂಬಲವೇನೂ ಇರಲಿಲ್ಲ. ಕಮಲಾ ಅವರ ಪರಿಸ್ಥಿತಿ ಬೈಡನ್ಗಿಂತ ಕೊಂಚ ವಾಸಿ. ಬೈಡನ್ ಹಿಂದೆ ಸರಿಯುವಲ್ಲಿ ಇಷ್ಟು ತಡ ಮಾಡಿರುವ ಕಾರಣ ಅವರ ಪರವಾಗಿ ನಡೆಸಿದ್ದ ಪ್ರಚಾರದ ಸಿದ್ಧತೆಗಳು ನೀರು ಪಾಲಾಗಿವೆ. ಚುನಾವಣಾ ತಂತ್ರ ಮತ್ತು ಪ್ರಚಾರ ವ್ಯವಸ್ಥೆಯನ್ನು ಡೆಮಾಕ್ರೆಟಿಕ್ ಪಕ್ಷ ಹೊಸದಾಗಿ ಶುರುವಿನಿಂದ ಶುರು ಮಾಡಬೇಕಾಗಿ ಬಂದಿದೆ. ಆದರೆ ರಿಪಬ್ಲಿಕನ್ ಪಕ್ಷದ ಪ್ರಬಲ ಎದುರಾಳಿ ಟ್ರಂಪ್ ಬಹಳ ಮೊದಲಿನಿಂದಲೇ ಅಬ್ಬರದ ಆರ್ಭಟದ ಪ್ರಚಾರವನ್ನು ನಡೆಸಿದ್ದಾರೆ. ಶಕ್ತಿಶಾಲಿ ಪ್ರದರ್ಶನದ ಪ್ರಯತ್ನ ನಡೆಸಿದ್ದಾರೆ. ಉಪಾಧ್ಯಕ್ಷೆಯಾಗಿ ಕಮಲಾ ಅವರಿಗೆ ಮೆಕ್ಸಿಕನ್ ಅಕ್ರಮ ಪ್ರವಾಸಿಗಳ ಬಿಕ್ಕಟ್ಟನ್ನು ನಿವಾರಿಸುವ ಕೆಲಸ ವಹಿಸಲಾಗಿತ್ತು. ಸವಾಲೇ ಆಗಿದ್ದ ಈ ಕೆಲಸದಲ್ಲಿ ಆಕೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದ್ದರು. ಮಹಿಳೆಯರ ಗರ್ಭಪಾತದ ಹಕ್ಕಿನ ಪ್ರತಿಪಾದನೆಯಲ್ಲಿ ಅವರ ಕೆಲಸ ಮೆಚ್ಚುಗೆ ಗಳಿಸಿತ್ತು. ಈ ಹಿಂದೆ 2020 ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಕಮಲಾ ಚುನಾವಣೆಯ ಪ್ರಾಥಮಿಕ ಹಂತದಲ್ಲೇ ಸ್ಪರ್ಧೆಯಿಂದ ಹೊರಬೀಳಬೇಕಾಗಿ ಬಂದಿತ್ತು. ಬೈಡನ್ ಅವರು ತಮ್ಮ ಉಪಾಧ್ಯಕ್ಷ ಉಮೇದುವಾರ್ತಿಯಾಗಿ ಕಮಲಾ ಅವರನ್ನು ಆಯ್ದುಕೊಂಡಿದ್ದರು. ಕಪ್ಪು ಜನಾಂಗದ ಮತದಾರರನ್ನು ಒಲಿಸಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಈ ಹೊತ್ತಿನಲ್ಲಿ ಎದುರಾಳಿಗಳಾಗಿರುವ ಎರಡು ರಾಜಕೀಯ ಪಕ್ಷಗಳು, ರಿಪಬ್ಲಿಕನ್ ಮತ್ತು ಡೆಮಾಕ್ರಾಟಿಕ್ ಪಕ್ಷಗಳು, ಇವುಗಳನ್ನು ಅಜಮಾಸಾಗಿ ಇಂಗ್ಲೆಂಡಿನ ಕನ್ಸರ್ವೇಟಿವ್ ಮತ್ತು ಲೇಬರ್ ಪಕ್ಷಗಳಿಗೆ ಹೋಲಿಸಬಹುದು. ಡೆಮಾಕ್ರಾಟಿಕ್ ಮತ್ತು ರಿಪಬ್ಲಿಕನ್ ಪಕ್ಷದ ಒಲವು ನಿಲುವುಗಳ ಕುರಿತು ಸಂಕ್ಷಿಪ್ತವಾಗಿಯಾದರೂ ತಿಳಿಯುವ ಅಗತ್ಯವಿದೆ. ಅಮೆರಿಕ ಈಗಾಗಲೇ ಅಂತರ್ಯುದ್ಧಕ್ಕೆ ಇಳಿದಿದೆ. ಬಡ ಬಿಳಿಯರು ಮತ್ತು ಬಡ ಕಪ್ಪು ಜನರನ್ನು ಒಟ್ಟುಗೂಡಿಸುವ ವರ್ಗ ರಾಜಕಾರಣದ ಉದಯವನ್ನು ನಿರಂತರವಾಗಿ ತಡೆಹಿಡಿಯಲಾಗಿದೆ. ಗುಲಾಮಗಿರಿಯ ಮೊದಲಿನ ಮತ್ತು ಗುಲಾಮಗಿರಿಯ ಅಂತ್ಯದ ನಂತರದ ಅಮೆರಿಕದಲ್ಲಿ ಜನಾಂಗೀಯ ರಾಜಕಾರಣವೇ ವಿಜೃಂಭಿಸುತ್ತಾ ಬಂದಿದೆ. ಎರಡು ಸಂಸ್ಕೃತಿಗಳು ಇಬ್ಭಾಗವಾಗಿ ಒಡೆದಿರುವ ಒಂದು ದೇಶ ಅಮೆರಿಕ ಎಂದು ಚಿಂತಕ ಜೆಫರಿ ಸ್ಯಾಕ್ಸ್ ವರ್ಷಗಳ ಹಿಂದೆಯೇ ಹೇಳಿದ್ದರು. ಕಪ್ಪು ಜನರು ಮತ್ತು ಅಮೆರಿಕದ ಮೂಲ ನಿವಾಸಿಗಳಾದ ರೆಡ್ ಇಂಡಿಯನ್ ಬುಡಕಟ್ಟುಗಳ ಮೇಲೆ ದಮನ ದೌರ್ಜನ್ಯ ನಡೆಯುತ್ತಲೇ ಬಂದಿರುವ ಬಹುತೇಕ ಬಿಳಿಯರು ತಾವೇ ಶ್ರೇಷ್ಠರು ಮತ್ತು ಸಾರ್ವಭೌಮರು ಎಂದು ಸಾಧಿಸುತ್ತಿರುವವರು. ರಿಪಬ್ಲಿಕನ್ ಪಾರ್ಟಿಯ ಬೆಂಬಲಿಗರಾದ ಇವರು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕಪ್ಪು ಜನ ರೆಡ್ ಇಂಡಿಯನರಿಗೆ ಮೀಸಲಾತಿಯ ವಿರೋಧಿಗಳು. ಕಪ್ಪು ಜನರಿಗಿಂತ ಬಿಳಿಯರು ಶ್ರೇಷ್ಠರು ಎಂಬ ಜನಾಂಗೀಯ ಭಾವನೆಯನ್ನೇ ತಬ್ಬಿ ಹಿಡಿದರು. ಹೀಗಾಗಿ ಅವರು ಬಡ ಕಪ್ಪು ಜನರ ಜೊತೆಗೆ ಕೈ ಕಲಸಿ ಒಂದು ಒಗ್ಗಟ್ಟಿನ ವರ್ಗವಾಗಿ ನಿಲ್ಲಲು ತಯಾರಿಲ್ಲ. ಕುಲೀನ ಸಿರಿವಂತ ಬಿಳಿಯರ ಮೇಲೆ ಹೆಚ್ಚಿನ ತೆರಿಗೆ ಹೇರುವ ಮೂಲಕ ಬರುವ ಆದಾಯದಿಂದ ಬಡ ಬಿಳಿ ಜನರು ಮತ್ತು ಬಡ ಕಪ್ಪು ಜನರ ವರ್ಗಕ್ಕೆ ಜೀವನಾವಕಾಶ ಕಲ್ಪಿಸುವ ಚಿಂತನೆ ಮೇಲೆ ಬಾರದೆ ಕಮರಿಹೋಯಿತು. ಅಲ್ಪಸಂಖ್ಯಾತ ವಿರೋಧದ ನೋಟವನ್ನು ರೂಪಿಸಿರುವ ಅವೇ ಸಾಂಸ್ಕೃತಿಕ ಶಕ್ತಿಗಳು ರಿಪಬ್ಲಿಕನ್ ಪಾರ್ಟಿಯ ಬಂದೂಕು ಸಂಸ್ಕೃತಿಯನ್ನು ಕಟ್ಟಿ ನಿಲ್ಲಿಸಿವೆ. ಮೂಲ ನಿವಾಸಿ ಅಮೆರಿಕನ್ ಗ್ರಾಮಗಳ ಮೇಲೆ ದಾಳಿ ನಡೆಸಿ ಮತ್ತು ಪರಾರಿಯಾದ ಕಪ್ಪು ಗುಲಾಮರನ್ನು ಬಿಡದೆ ಬೆನ್ನಟ್ಟಿ ಬೇಟೆಯಾಡಿದ್ದು ಇದೇ ರಿಪಬ್ಲಿಕನ್ ಬಂದೂಕು ಸಂಸ್ಕೃತಿ. ಜನಾಂಗೀಯವಾದವನ್ನು ಬಹುತೇಕ 100 ವರ್ಷಗಳ ಕಾಲ ರಭಸದಿಂದ ಆಚರಿಸುತ್ತಾ ಬಂದಿತ್ತು ಅಮೆರಿಕದ ದಕ್ಷಿಣ ಭೂಭಾಗ. ಉತ್ತರದ ಡೆಮಾಕ್ರೆಟಿಕರ ಬೆಂಬಲದೊಂದಿಗೆ ಅಮೆರಿಕದ ಲೋಕಸಭೆ ನಾಗರಿಕ ಹಕ್ಕುಗಳ ಕಾಯ್ದೆಯನ್ನು 2014 ಮತ್ತು ಮತದಾನದ ಹಕ್ಕನ್ನು 2065 ಜಾರಿಗೆ ತರುವ ತನಕ ಈ ಅನಾಗರಿಕ ಆಚರಣೆ ತಡೆಯಿಲ್ಲದೆ ನಡೆದಿತ್ತು. ಈ ಹಕ್ಕುಗಳ ಜಾರಿಯ ಮರುಕ್ಷಣವೇ ದಕ್ಷಿಣದ ಬಿಳಿಯ ಮತದಾರರು ಡೆಮಾಕ್ರೆಟಿಕ್ ಪಾರ್ಟಿಯನ್ನು ಹಿಂಡು ಹಿಂಡಾಗಿ ತೊರೆದರು. ಆಫ್ರಿಕನ್ ಅಮೆರಿಕನ್ನರು ಮತ್ತು ಇತರೆ ಅಲ್ಪಸಂಖ್ಯಾತರು ಮೇಲೆ ಬರುವುದನ್ನು ವಿರೋಧಿಸಿದರು. ಆಫ್ರಿಕನ್ ಅಮೆರಿಕನ್ನರು ಮತ್ತು ಇತರೆ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳನ್ನು ಸುಧಾರಿಸುವ ಇಲ್ಲವೇ ಅವರಿಗೆ ಶಕ್ತಿ ತುಂಬುವ ಹಣಕಾಸಿನ ವರ್ಗಾವಣೆಯ ಎಲ್ಲ ಶಾಸನಗಳನ್ನು ಪ್ರತಿರೋಧಿಸಿದರು. ರಿಪಬ್ಲಿಕನ್ನರು ದಕ್ಷಿಣ ಭೂಭಾಗದ ಪಕ್ಷವಾಗಿಯೂ, ಡೆಮಾಕ್ರಟರು ಈಶಾನ್ಯ ಮತ್ತು ಪಶ್ಚಿಮ ಪೆಸಿಫಿಕ್ ಪಕ್ಷವಾಗಿಯೂ ಹೊರಹೊಮ್ಮಿದರು. ಮಧ್ಯ ಪಶ್ಚಿಮ ಮತ್ತು ಪಶ್ಚಿಮ ಪರ್ವತ ಶ್ರೇಣಿಯ ರಾಜ್ಯಗಳು ಯಾವ ಕಡೆಗೆ ಬೇಕಾದರೂ ಪುಟಿದು ಹೊರಳುವ ಸ್ವಿಂಗ್ ಸೀಮೆಗಳು ಎನಿಸಿಕೊಂಡವು. ಮಹಾನ್ ಕೈಗಾರಿಕಾ ಸರೋವರ ಸೀಮೆಯು ಡೆಮಾಕ್ರಟ್ ಪಕ್ಷಪಾತಿಯಾಯಿತು. ಮಧ್ಯ ಪಶ್ಚಿಮ ಕೃಷಿ ಸೀಮೆಯ ರಾಜ್ಯಗಳು ಮತ್ತು ಪರ್ವತ ಪ್ರಾಂತ್ಯಗಳು ರಿಪಬ್ಲಿಕನ್ ಪಕ್ಷದ ಕಡೆ ವಾಲಿದವು. ಡೆಮಾಕ್ರಟಿಕ್ ಮತ್ತು ರಿಪಬ್ಲಿಕನ್ ಪಕ್ಷಗಳು ಕೇವಲ ಭಿನ್ನ ಸಂಸ್ಕೃತಿಗಳು ಮತ್ತು ಭಿನ್ನ ಭೂಭಾಗಗಳ ಪಕ್ಷಗಳು ಮಾತ್ರವೇ ಅಲ್ಲ, ಅವುಗಳ ಅರ್ಥವ್ಯವಸ್ಥೆಗಳ ನಡುವೆ ಕೂಡ ನೆಲಮುಗಿಲಿನ ಅಂತರವಿದೆ. ಈಶಾನ್ಯ ಮತ್ತು ಪೆಸಿಫಿಕ್ ರಾಜ್ಯಗಳು ಅಮೆರಿಕದ ಉನ್ನತ ತಂತ್ರಜ್ಞಾನ, ಉನ್ನತ ಶಿಕ್ಷಣ, ನವನಾವೀನ್ಯ, ಉತ್ತಮ ಆದಾಯದ ಉದ್ಯೋಗಗಳ ಮುಂಚೂಣಿಯಲ್ಲಿವೆ. ದಕ್ಷಿಣದ ರಾಜ್ಯಗಳು ಈ ಎಲ್ಲ ಅಂಶಗಳಲ್ಲಿ ಹಿಂದೆ ಬಿದ್ದಿವೆ. ದಕ್ಷಿಣ ಮತ್ತು ಮಧ್ಯ ಪಶ್ಚಿಮ ಬಿಳಿಯರು ದುಡಿಯುವ ವರ್ಗಗಳಿಗೆ ಸೇರಿದವರು.
ಆದರೂ ತಮ್ಮ ಸ್ಥಾನಮಾನ ಮತ್ತು ಜನಾಂಗೀಯ ವಿಶೇಷಾಧಿಕಾರಗಳನ್ನು ಸಮರ್ಥಿಸಿಕೊಳ್ಳುತ್ತಾ ಬಂದಿರುವವರು. ಆಟೋಮೇಷನ್ ಮತ್ತು ವಿದೇಶಿ ವ್ಯಾಪಾರದ ಕಾರಣ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶಗಳು ಬತ್ತಿ ಹೋಗಿರುವ ಪರಿಸ್ಥಿತಿಯಲ್ಲಿ ಉದ್ಯೋಗಗಳಿಗಾಗಿ ಹೋರಾಡಿರುವವರು ಇವರು. ರಿಪಬ್ಲಿಕನ್ನರ ಜನಾಂಗೀಯ ಆಧಾರಿತ ರಾಜಕಾರಣವನ್ನು ತೊರೆದು ವರ್ಗ ಆಧಾರಿತ ರಾಜಕಾರಣವನ್ನು ಅವಲಂಬಿಸಿದ್ದರೆ ಇವರ ಪರಿಸ್ಥಿತಿ ಸುಧಾರಿಸುತ್ತಿತ್ತು. ವಾಸ್ತವವಾಗಿ ಇವರ ಉದ್ಯೋಗಾವಕಾಶಗಳನ್ನು ಕಿತ್ತುಕೊಳ್ಳುವವರು ಕುಲೀನ ಕಾರ್ಪೊರೇಟ್ ಬಿಳಿಯರೇ ವಿನಃ ಬಡ ಆಫ್ರಿಕನ್ ಅಮೆರಿಕನ್ನರು ಮತ್ತು ಇತರೆ ಅಲ್ಪಸಂಖ್ಯಾತರಲ್ಲ. ಉತ್ತಮ ಗುಣಮಟ್ಟದ ಪಬ್ಲಿಕ್ ಶಾಲೆಗಳು, ಕೈಗೆಟಕುವ ಆರೋಗ್ಯ ವ್ಯವಸ್ಥೆ, ಸುಭದ್ರ ಪರಿಸರ ಇವರ ಪಾಲಿನ ಆಕಾಶ ಕುಸುಮ ಆಗಿರುವುದು ಕುಲೀನ ಕಾರ್ಪೊರೇಟ್ ಬಿಳಿಯರಿಂದಲೇ. ರಿಪಬ್ಲಿಕನ್ ಪಾರ್ಟಿಯ ಅಗರ್ಭ ಶ್ರೀಮಂತ ದಾನಿಗಳ ಹಿತ ರಕ್ಷಿಸುವ ಸಾಂಸ್ಕೃತಿಕ ಸಮರದ ಕಾಲಾಳುಗಳಾಗಿ ಕೆಲಸ ಮಾಡುತ್ತಾರೆ ದಕ್ಷಿಣ ಬಿಳಿಯ ಪುರುಷ ಸೆನೆಟರ್ಗಳು ಅಥವಾ ಸಂಸದರು. ಈ ರಿಪಬ್ಲಿಕನ್ ಅಗರ್ಭ ಶ್ರೀಮಂತ ದಾನಿಗಳು ಕಾರ್ಪೊರೇಟ್ ತೆರಿಗೆಗಳ ಕಡಿತ ಮತ್ತು ಪರಿಸರ ಸಂಬಂಧದ ನಿರ್ಬಂಧಗಳ ಸಡಿಲಿಕೆಯ ಗರಿಷ್ಠ ಫಲಾನುಭವಿಗಳು. ಮತ್ತೊಂದೆಡೆಗೆ ಆಫ್ರಿಕನ್ ಅಮೆರಿಕನ್ನರು ಮತ್ತು ಹಿಸ್ಪ್ಯಾನಿಕ್ ಜನಾಂಗಗಳನ್ನು ಆಹುತಿ ತೆಗೆದುಕೊಳ್ಳುವುದೇ ರಿಪಬ್ಲಿಕನ್ ಪಕ್ಷದ ಆದ್ಯ ಪ್ರಣಾಳಿಕೆ. ಹೀಗಾಗಿ ಅಮೆರಿಕದ ಅಂತರ್ಯುದ್ಧ ಸದ್ಯ ಭವಿಷ್ಯದಲ್ಲಿ ಕಿರಿದಾಗುವ ಸುಳಿವಿಲ್ಲ, ಬದಲಾಗಿ ಹಿರಿದಾಗುತ್ತಲೇ ಹೋಗುತ್ತದೆ. ಸಿರಿವಂತ ಕುಲೀನ ಕಾರ್ಪೊರೇಟ್ಗಳಿಂದ ಹೆಚ್ಚು ತೆರಿಗೆಯನ್ನು ವಸೂಲು ಮಾಡುವ ತನಕ ಮತ್ತು ಅವುಗಳ ಮೇಲೆ ಉತ್ತರದಾಯಿತ್ವವನ್ನು ಹೇರುವ ತನಕ ಈ ಅಂತರ್ಯುದ್ಧ ಅಂತ್ಯಗೊಳ್ಳುವುದಿಲ್ಲ. ಅಮೆರಿಕದ ಎಲ್ಲ ಭೂಭಾಗಗಳು, ಎಲ್ಲ ಜನಾಂಗಗಳ ದುಡಿಯುವ ವರ್ಗಗಳು ಈ ದಿಸೆಯಲ್ಲಿ ಒಂದಾಗಲೇಬೇಕಿದೆ. ಅಲ್ಲಿಯ ತನಕ ಅವುಗಳಿಗೆ ಮುಕ್ತಿ ಇಲ್ಲ ಎನ್ನುತ್ತಾರೆ ಜೆಫರಿ ಸ್ಯಾಕ್ಸ್. ತಮ್ಮ ಸಮಾಜವನ್ನು ವರ್ಣದ್ವೇಷ ಮತ್ತು ವಿಭಜನೆಗೆ ಮತ್ತಷ್ಟು ಹತ್ತಿರ ಒಯ್ಯುವ ಟ್ರಂಪ್ ಅವರನ್ನು ಅಮೆರಿಕನ್ ಮತದಾರರು ಗೆಲ್ಲಿಸುವರೇ ಅಥವಾ ಕಮಲಾ ಹ್ಯಾರಿಸ್ ಅವರ ಕೈ ಹಿಡಿಯುವರೇ ಎಂಬುದನ್ನು ಮುಂಬರುವ ದಿನಗಳೇ ಹೇಳಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.